ಸಂಪಾದನೆ ಅನ್ನೋದು ಬರೀ ಹಣ ಗಳಿಸೋದು ಆಸ್ತಿ ಅಂತಸ್ತು ಗಳಿಸೋದು ಮಾತ್ರ ಅಲ್ಲ, ಜನ ಗಳಿಸೋದು ಜೊತೆಗೆ ಜೀವಕ್ಕೆ ಜೀವ ಕೊಡೋ ಸ್ನೇಹಿತರನ್ನ ಗಳಿಸೋದು ಕೂಡ ದೊಡ್ಡ ಸಂಪಾದನೆ. ಪವರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪಾರ ಅಭಿಮಾನ ಸಂಪತ್ತಿನ ಜೊತೆಗೆ ಸ್ನೇಹ ಸಂಪತ್ತನ್ನ ಸಂಪಾದಿಸಿದ್ರು. ಅಪ್ಪು ಅಗಲಿಕೆಯ ನಂತರ ಅಭಿಮಾನಿಗಳಂತೆ ನಾನಾ ಊರುಗಳಿಂದ ಸಿನಿಮಾ ಸ್ನೇಹಿತರು ದೊಡ್ಡಮನೆಗೆ ಭೇಟಿ ಕೊಟ್ಟು ರಾಜರತ್ನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಅಪ್ಪು ಸಮಾಧಿಗೆ ಭೇಟಿ ಕೊಟ್ಟು ಅಪ್ಪು ಅವರಿಗೆ ಅಂತರಾಳದಿಂದ ಭಾವನಮನವನ್ನ ಸಲ್ಲಿಸಿ ಹೋಗಿದ್ದಾರೆ. ಅದರಂತೆ ಇವತ್ತು ಟಾಲಿವುಡ್ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ಸರದಿ. ಅಪ್ಪು ಸಮಾಧಿಗೆ ನಮನ ಸಲ್ಲಿಸಿದ ಅಲ್ಲು ಅರ್ಜುನ್, ಪುಷ್ಪ ಕಾರ್ಯಕ್ರಮದಲ್ಲಿ ನುಡಿದಂತೆ ನಡೆದ ಅಲ್ಲು, ದೊಡ್ಡಮನೆ ದೊಡ್ಡತನಕ್ಕೆ ತಲೆಬಾಗಿ ಪುಷ್ಪ ಹೇಳಿದ್ದೇನು. ಇವತ್ತು ಬೆಂಗಳೂರಿಗೆ ಟಾಲಿವುಡ್ ನಟ ಅಲ್ಲು ಅರ್ಜುನ್ ಅವರು ಅಪ್ಪುಗಾಗಿ ಬಂದಿದ್ರು. ಬೆಳಿಗ್ಗೆ 11:30ಕ್ಕೆ ಖಾಸಗಿ ವಿಮಾನದಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿದ್ದ ಅಲ್ಲು ಅರ್ಜುನ್ ಶಿವಣ್ಣನ ಮನೆಗೆ ತೆರಳಿ ಉಭಯ ಕುಶಲೋಪರಿಯನ್ನ ವಿಚಾರಿಸಿದ್ರು. ಮುದ್ದು ತಮ್ಮನ ಕಳೆದುಕೊಂಡ ಶಿವಣ್ಣನಿಗೆ ಸಾಂತ್ವನದ ಮಾತುಗಳನ್ನ ಆಡಿದ್ರು. ತದನಂತರ 1:35 ಸುಮಾರಿಗೆ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಬಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಕಂಡು ಮಾತನಾಡಿಸಿದ್ರು. ನಿಮ್ಮ ನೋವಿನಲ್ಲಿ ನಾವು ಭಾಗಿಯೆಂದು ನೋವು ಹಂಚಿಕೊಂಡ್ರು. ಅಪ್ಪುಗಾಗಿ ಇಷ್ಟು ತಡವಾಗಿ ಬಂದಿದ್ದೇಕೆ ಅಲ್ಲು ಅರ್ಜುನ್? ಅಪ್ಪು ಮನೆಯಿಂದ ಅಪ್ಪು ಸಮಾಧಿಗೆ ಭೇಟಿ ಕೊಟ್ಟು ತಮ್ಮ ಭಾವಪೂರ್ವಕ ನಮನವನ್ನ ಅಲ್ಲು ಅರ್ಜುನ್ ಸಲ್ಲಿಸಿದ್ರು. ಅಪ್ಪು ಆಗಲಿ 3 ತಿಂಗಳಾಯ್ತು, ಇಷ್ಟು ತಡವಾಗಿ ಯಾಕೆ ಅಲ್ಲು ಅರ್ಜುನ್ ಬಂದಿದ್ದು ಅನ್ನೋ ಪ್ರಶ್ನೆಗೆ ಉತ್ತರವಿದೆ. ಅಪ್ಪು ಅಗಲಿಕೆಯ ವಿಚಾರ ತಿಳಿದಾಗ ಸಿನಿಮಾ ಕೆಲಸದ ನಿಮಿತ್ತ ಹೈದರಾಬಾದ್ನಲ್ಲಿ ಅಲ್ಲು ಅರ್ಜುನ್ ಬ್ಯುಸಿಯಾಗಿದ್ರು. 31 ತಾರೀಕು ಅಲ್ಲು ಅರ್ಜುನ್ ಹೈದರಾಬಾದ್ನಲ್ಲಿ ಸಿನಿಮಾ ಈವೆಂಟ್ ಒಂದರಲ್ಲಿ ಅಪ್ಪು ಬಗ್ಗೆ ಮಾತನಾಡಿದ್ರು. ಅಲ್ಲು ಅರ್ಜುನ್ ಪುಷ್ಪ ಸಿನಿಮಾದ ಪ್ರಮೋಷನ್ಗಾಗಿ 15 ತಾರೀಕು ಬೆಂಗಳೂರಿಗೆ ಬಂದಿದ್ರು. ಆಗ ಅಪ್ಪು ಸಮಾಧಿಗಾಗಲಿ ಅಪ್ಪು ಅವರ ಮನೆಗಾಗಲಿ ಅಲ್ಲು ಅರ್ಜುನ್ ಭೇಟಿ ಕೊಡಲಿಲ್ಲ. ಕಾರಣ, ನಾನು ಬಂದಿರೋದು ಪುಷ್ಪ ಸಿನಿಮಾದ ಪ್ರಮೋಷನ್ಗಾಗಿ, ಈ ಸಂದರ್ಭದಲ್ಲಿ ಅಪ್ಪು ಅವರ ಫ್ಯಾಮಿಲಿಯನ್ನ ಭೇಟಿ ಆಗೋದು ಸರಿಯಾದ ವಿಧಾನವಲ್ಲ, ಹೀಗಾಗಿ ಅಪ್ಪುಗಾಗಿ ಮುಂದಿನ ದಿನಗಳಲ್ಲಿ ಬಂದು ಹೋಗ್ತೀನಿ ಅಂದಿದ್ರು. ಆ ಮಾತಿನಂತೆ ಇವತ್ತು ಅಲ್ಲು ಅರ್ಜುನ್ ನಡೆದುಕೊಂಡಿದ್ದಾರೆ. Condolences to the entire family of Puneet Rajkumar garu's family. Ee whole pushpa busy lo nen raledu and ivalle nen val kalsunnachu but na kalavalan led endukante I've come here for pushpa promotion kosam nenu Bangalore vachenu antuku kalisena anipichukota naku ishtam ledu. After pushpa release is over I am going to come back to Bangalore just to meet the family and give my respects for them. Idu aparupada appu allu friendship kahani. ನಮ್ಮವರು ಸ್ಯಾಂಡಲ್ವುಡ್ ನ ಅಕ್ಷರಶಃ ಪವರ್ ಸ್ಟಾರ್, ಅವರು ಟಾಲಿವುಡ್ ನ ಸಖತ್ ಸ್ಟೈಲಿಶ್ ಸ್ಟಾರ್. ಇಬ್ರು ಡ್ಯಾನ್ಸ್ ವಿಚಾರದಲ್ಲಿ ಪಂಟ ಪ್ರವೀಣ್ರು. ಆದ್ರೆ ಅಪ್ಪು ಡ್ಯಾನ್ಸ್ ಕಂಡ್ರೆ ಅಲ್ಲುಗೆ ಅಭಿಮಾನ, ಅಲ್ಲು ಡ್ಯಾನ್ಸ್ ಸ್ಟೆಪ್ಸ್ ಕಂಡ್ರೆ ಅಪ್ಪುಗೆ ಅಭಿಮಾನ. ಸಾಹಸದ ವಿಚಾರದಲ್ಲಿ ಪವರ್ ಸ್ಟಾರ್ ಪವರ್ ಸ್ಟಾರ್. ಈ ವಿಚಾರವನ್ನ ಸ್ವತಃ ಅಲ್ಲು ಅರ್ಜುನ್ ಅವರೇ ಒಪ್ಪಿಕೊಂಡಿದ್ದಾರೆ. ಅಪ್ಪು ಸರ್ ಫೈಟ್ ಅಂಡ್ ಡ್ಯಾನ್ಸ್ ವಿಚಾರದಲ್ಲಿ ಆಸಮ್ ಅಂತ ಅವಕಾಶ ಸಿಕ್ಕಲ್ಲೆಲ್ಲ ಹೇಳಿದ್ದಾರೆ. ಇನ್ನು ನಮ್ಮ ದೊಡ್ಡಮನೆ ಹುಡುಗನ ಕಲಾ ಪ್ರೋತ್ಸಾಹದ ಬಗ್ಗೆ ಹೊಸದಾಗಿ ಹೇಳೋ ಅವಶ್ಯಕತೆ ಇದೆಯಾ? ಅದ್ಯಾರೇ ಒಳ್ಳೆ ಕೆಲಸ ಮಾಡ್ಲಿ, ಫೋನ್ ಮಾಡಿ ಅಪ್ರಿಶಿಯೇಟ್ ಮಾಡೋ ಮಹಾ ವ್ಯಕ್ತಿತ್ವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರದ್ದು. ಅಲ್ಲು ಅರ್ಜುನ್ ಅವರ ಜೊತೆ ಅತ್ಯುತ್ತಮ ಸ್ನೇಹ ಬಾಂಧವ್ಯವನ್ನ ಹೊಂದಿದ್ದ ಅಪ್ಪು, ಅಲ್ಲು ಅರ್ಜುನ್ ಅವರ ಯಾವುದೇ ಸಿನಿಮಾ ಬಂದ್ರು ಖುದ್ದಾಗಿ ನೋಡಿ ಮೆಚ್ಚುಗೆಯ ಮಾತುಗಳನ್ನ ಕರೆ ಮಾಡಿ ಹೇಳ್ತಿದ್ರಂತೆ. ಅಲ್ಲ, ವೈಕುಂಠಪುರಂ ಸಿನಿಮಾ ಪುಟ್ಟಬೊಮ್ಮ ಹಾಡಿನ ಸ್ಟೆಪ್ಸ್ ನೋಡಿ ಅಲ್ಲು ಅರ್ಜುನ್ ಅವರಿಗೆ ಕರೆ ಮಾಡಿ ಅಪ್ಪು ಅಪ್ರಿಶಿಯೇಟ್ ಮಾಡಿದ್ರಂತೆ. ಅಪ್ಪು ಮತ್ತು ಅಲ್ಲು ನಡುವೆ ಇದ್ದ ಆ ಒಪ್ಪಂದವೇನು? ಅಪ್ಪು ಮತ್ತು ಅಲ್ಲು ಹಿಂದಿನಿಂದಲೂ ಉತ್ತಮ ಸ್ನೇಹಿತರು. ಈ ಇಬ್ಬರಲ್ಲಿ ಅತ್ಯುತ್ತಮ ಸ್ನೇಹವಿತ್ತು. ಆ ಸ್ನೇಹದೊಳ್ ಒಂದು ಒಪ್ಪಂದವಿತ್ತು. ಅದೇನಂದ್ರೆ, ಅಲ್ಲು ಅರ್ಜುನ್ ಬೆಂಗಳೂರಿಗೆ ಬಂದ್ರೆ ಅಪ್ಪು ಮನೆಗೆ ಬಂದು ಹೋಗ್ಲೇಬೇಕು, ಅಪ್ಪು ಅವರು ಹೈದರಾಬಾದ್ಗೆ ಹೋದ್ರೆ ಅಲ್ಲು ಅರ್ಜುನ್ ಮನೆಗೆ ಬಂದು ಹೋಗ್ಲೇಬೇಕಿತ್ತು. ಇದು ಈ ಇಬ್ಬರ ನಡುವೆ ಇದ್ದ ಫ್ರೆಂಡ್ಶಿಪ್ ಹಾರ್ಡ್ ಕಮಿಟ್ಮೆಂಟ್. ಆದ್ರೆ ದುರ್ವಿಧಿ ನೋಡಿ, ಇವತ್ತು ಬೆಂಗಳೂರಿಗೆ ಅಲ್ಲು ಅರ್ಜುನ್ ಅಪ್ಪುಗಾಗಿಯೇ ಬಂದಿದ್ದಾರೆ. ಆದ್ರೆ ಅಪ್ಪು ಚಿರಶಾಂತಿಯಿಂದ ಮಲಗಿದ್ದಾರೆ. ಅಪ್ಪು ಅವರ ಜಾಕಿ ಸಿನಿಮಾವನ್ನ ನೋಡಿ ಬೆರಗಾಗಿದ್ರು ಅಲ್ಲು ಅರ್ಜುನ್. ನನ್ ಕೈಯಲ್ಲಿ ಅಪ್ಪು ಸರ್ ತರ ಡ್ಯಾನ್ಸ್ ಮತ್ತೆ ಫೈಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ತೆಲುಗು ಪತ್ರಕರ್ತರ ಎದುರು ಜಾಕಿ ತೆಲುಗು ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಹೇಳಿದ್ರು. ಅಲ್ಲು ಅರ್ಜುನ್ ಮತ್ತು ಅಪ್ಪು ಜಾಹೀರಾತೊಂದರಲ್ಲಿ ಜೊತೆಯಾಗಿ ಕೆಲಸ ಮಾಡಿದ್ರು. ಚೆನ್ನೈ ನಗರದ ಒಂದು ಕಾರ್ಯಕ್ರಮಕ್ಕೆ ಒಟ್ಟಿಗೆ ಅತಿಥಿಗಳಾಗಿ ಹೋಗಿದ್ರು. ಒಟ್ಟಿನಲ್ಲಿ ಇಬ್ಬರ ಸ್ನೇಹ ಅದ್ಭುತವಾಗಿತ್ತು.
ಅಪ್ಪು ಅವರ ಜೊತೆ ಅಪ್ಪು ಅವರ ಕುಟುಂಬದ ಜೊತೆಗೆ ಅಲ್ಲು ಅರ್ಜುನ್ ಉತ್ತಮ ಒಡನಾಟವಿದೆ. ಅಪ್ಪು ಅವರ ಮನೆಗೆ ಬಂದಾಗಲೆಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾಡಿದ್ದ ಅಡುಗೆಗಳನ್ನ ಹೊಟ್ಟೆ ತುಂಬಾ ತಿಂದು ಹೋಗ್ತಿದ್ರಂತೆ ಅಲ್ಲು ಅರ್ಜುನ್. ಆದ್ರೆ ಇವತ್ತು ನೋವಿನಲ್ಲೇ ಅಪ್ಪು ನೆನಪಿನಲ್ಲೇ ವಾಪಸ್ ಹೋಗಿದ್ದು ನೋವಿನ ವಿಚಾರ. ಒಬ್ಬ ಒಳ್ಳೆಯ ಅಭಿಮಾನಿ ಒಳ್ಳೆಯ ಕಲಾವಿದನನ್ನ ಕಳೆದುಕೊಂಡಿದ್ದಾನೆ. ಒಬ್ಬ ಒಳ್ಳೆಯ ವ್ಯಕ್ತಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಕಳೆದುಕೊಂಡಿದ್ದಾನೆ. ಒಬ್ಬ ಒಳ್ಳೆಯ ಸಹೋದರ ಒಬ್ಬ ಒಳ್ಳೆಯ ಸಹೋದರನನ್ನ ಕಳೆದುಕೊಂಡಿದ್ದಾನೆ. ಹಂಗೆ ಒಬ್ಬ ಒಳ್ಳೆಯ ಸ್ನೇಹಿತ ಒಬ್ಬ ಒಳ್ಳೆಯ ಸ್ನೇಹಿತನನ್ನ ಕಳೆದುಕೊಂಡಿದ್ದಾನೆ. ವಿ ಮಿಸ್ ಯು. ಶ್ರೀಧರ್ ಶಿವಮೊಗ್ಗ, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್.